वेलकम बैक टू बसवाईटे मानवी चैनल इवत्तिन क्लास अल्ली एमएस पीपीटी क्लास अल्ली रिव्यू टैब बगे नोडोण ओके रिव्यू टैब अल्ली फर्स्ट वन एनिदे फर्स्ट वन फर्स्ट रिबन ऑप्शन एनिदे स्पेलिंग एबीसी स्पेलिंग चेक माडोके इदे ईग एग्जांपल नोड्रि बसवा अन्नोदु डिफरेंट स्पेलिंग्स इदावे अदरल्ली यावुदु बेड ಇವಾಗ ಯಾವುದು ಬೇಡ ಅಂದಾಗ ಇಗ್ನೋರ್ ಮಾಡ್ಬೋದು ಇಲ್ಲಿ ಎಕ್ಸಾಂಪಲ್ ಮಾನ್ವಿಂದೂರು ಸ್ಪೆಲ್ಲಿಂಗ್ ಚೆಕ್ ಎರರ್ ಚೆಕ್ ಬಂದಿದೆ ಅದನ್ನು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಇಗ್ನೋರ್ ಅಂತಾದರೂ ಮಾಡ್ಬೋದು ಸ್ಪೆಲ್ ಚೆಕ್ ಕಂಪ್ಲೀಟ್ ಯುವರ್ ಗುಡ್ ಟು ಗೋ ಈ ಥರ ಬರುತ್ತೆ ನೆಕ್ಸ್ಟ್ ರಿಸರ್ಚ್ ಆಪ್ಷನಲ್ಲಿ ನಾವು ಏನಾದರೂ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಅದರ ರಿಲೇಟೆಡ್ ಆಪ್ಷನ್ಸ್ ಅಥವಾ ರಿಲೇಟೆಡ್ ಡಿಸ್ಕ್ರಿಪ್ಷನ್ ರಿಲೇಟೆಡ್ ರೆಫರೆನ್ಸ್ ಬುಕ್ಸ್ ರೆಫರೆನ್ಸ್ ಎಲ್ಲ ಬರುತ್ತೆ ನೆಕ್ಸ್ಟ್ ಥೆಶರಸ್ ಯಾವ ಥರ ಎಮ್ ಎಸ್ ವರ್ಡ್ ಮತ್ತು ಎಮ್ ಎಸ್ ಎಕ್ಸೆಲಲ್ಲಿ ರಿವ್ಯೂ ಟ್ಯಾಬ್ ಬಳಸಿದ್ವಿ ಅದೇ ಥರ ಪಿ ಪಿ ಟಿಯಲ್ಲಿ ರಿವ್ಯೂ ಟ್ಯಾಬ್ನ ಬಳಸ್ಬೋದು ನೆಕ್ಸ್ಟ್ ಒನ್ ಥೆಶರಸ್ ಅಂತ ಬರುತ್ತೆ ಗುಡ್ ಗುಡ್ ಮೀನಿಂಗ್ ಥೆಶರಸ್ ಏನೇನಿದ್ದಾವೆ ಡೀಸೆಂಟ್ ಸುಟೇಬಲ್ ವೆಲ್ ಬಿಹೇವ್ಡ್ ಎಫೆಕ್ಟಿವ್ ಹೈ ಕ್ವಾಲಿಟಿ ಈ ಥರ ಥೆಶರಸ್ ರಿಲೇಟೆಡ್ ಮೀನಿಂಗ್ಸ್ ಬರುತ್ತೆ ನೆಕ್ಸ್ಟು ಟ್ರಾನ್ಸ್ಲೇಟ್ ಮಾಡಬೇಕಿದ್ರೆ ಒನ್ ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಿದ್ದಾಗ ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟು ಕನ್ನಡ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡ್ಬೋದು ಇಲ್ಲಿನೂ ಗುಡ್ ಅಂತಲೇ ಹಾಕೋಣ ಅದು ಗುಡ್ ಅಂತ ಹೇಳಿ ಟ್ರಾನ್ಸ್ಲೇಟ್ ಆಗುತ್ತೆ ನೆಟ್ವರ್ಕ್ ಕನೆಕ್ಷನ್ ಚೆನ್ನಾಗಿರ್ಬೇಕು ಸ್ವಲ್ಪ ನೆಕ್ಸ್ಟ್ ಲ್ಯಾಂಗ್ವೇಜನ್ನು ಲ್ಯಾಂಗ್ವೇಜ್ ಸೆಟ್ ಪ್ರೊಫೈಲ್ ನಮ್ಮ ಲ್ಯಾಂಗ್ವೇಜ್ ಯಾವ ಥರ ಸೆಟ್ಟಿಂಗ್ಸಲ್ಲಿ ನಾವು ಸೆಟ್ ಮಾಡ್ಬೋದು ನೆಕ್ಸ್ಟ್ ನ್ಯೂ ಕಮೆಂಟ್ ಹಾಕ್ಬೋದು ದಿಸ್ ಈಸ್ ಬಸ್ವ ಐ ಟಿ ಐ ಈ ಥರ ಒಂದು ಕಮೆಂಟ್ ಹಾಕ್ಬೋದು ಇದು ಕಮೆಂಟ್ ಕ್ಲಿಕ್ ಮಾಡಿದಾಗ ದಿಸ್ ಈಸ್ ಅ ಬಸ್ವ ಐ ಟೈ ಮಾನ್ವಿ ಚಾನಲನ್ನು ಕಮೆಂಟ್ ತೋರಿಸುತ್ತೆ ಈ ಕಮೆಂಟನ್ನು ನಾವು ಡಿಲೀಟ್ ಮಾಡ್ಬೋದು ಮತ್ತು ಇನ್ನು ಎಕ್ಸ್ಟ್ರಾ ಕಮೆಂಟ್ಸ್ ಇದ್ದಾಗ ನೆಕ್ಸ್ಟ್ ಅಂತ ಮಾಡ್ಬೋದು ಈಗ ಎರಡು ಕಮೆಂಟ್ಸ್ ಇದ್ದಾಗ ನೆಕ್ಸ್ಟು ಮತ್ತು ಪ್ರಿವಿಯಸ್ ಮಾಡೋ ಕೆಪ್ಯಾಸಿಟಿ ಈ ಕಮೆಂಟ್ಗಿದೆ ಇವಾಗ ಕಮೆಂಟ್ ಹಾಕಿದ್ದೀನಲ್ಲ ಅದನ್ನು ಡಿಲೀಟನ್ನು ಮಾಡ್ಬೋದು ಎಕ್ಸಾಂಪಲ್ ಡಿಲೀಟ್ ಮಾಡಿದರೆ ಕಮೆಂಟ್ ಹೋಗುತ್ತೆ ನೆಕ್ಸ್ಟ್ ಕಂಪೇರ್ ಅಂತ ಬರುತ್ತೆ ಕಂಪೇರ್ ಟೂ ಫೈಲ್ಸ್ ಅಥವಾ ಟೂ ಫೋಲ್ಡರ್ಸ್ನ ಕಂಪೇರ್ ಮಾಡಿ ಕಂಪೇರ್ ಡಿಫ್ರೆನ್ಸ್ ಏನಿದ್ದನ್ನು ನೋಡ್ಬೋದು ನಾವು ಕಂಪೇರ್ನ ಆಕ್ಸೆಪ್ಟ್ ಮಾಡ್ಬೋದು ಮತ್ತು ರಿಜೆಕ್ಟನ್ನು ಮಾಡ್ಬೋದು ಪ್ರೀವಿಯಸ್ ನೋಡ್ಬೋದು ಅಥವಾ ನೆಕ್ಸ್ಟನ್ನು ನೋಡ್ಬೋದು ಇದು ರಿವ್ಯೂ ಟ್ಯಾಬ್ ಬಗ್ಗೆ ನೆಕ್ಸ್ಟ್ ವ್ಯೂ ಟ್ಯಾಬಲ್ಲಿ ವ್ಯೂ ಟ್ಯಾಬ್ ಯಾವ ಥರ ಇದೆ ವ್ಯೂ ಟ್ಯಾಬ್ನ ಯಾವ ಥರ ವ್ಯೂ ಮಾಡ್ಬೋದು ಯೂಸರ್ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಥ್ಯಾಂಕ್ ಯು ಬಸ್ವ ಐಟೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು